ರವಣನು ಮಾದದಿಂದ ನಿನ್ನ ಪೂಜಿಸದೆ ಹಿಂದೆ ರವಣನು ಮಾದದಿಂದ ನಿನ್ನ ಪೂಜಿಸದೆ ಅನಯಾ ಪೂಜೆಯ ವಿಘ್ನಾರ್ಥ ಶ್ರೀಮನ್ ಮಹಾಗಣಪತಿ ಪ್ರಿಯತಾಂ ಕ್ಷೇತ್ರಪಾಲ ವಾಸ್ತು ಕ್ಷೇತ್ರಪಾಲ ವಾಸ್ತುಷಧಿ ಪ್ರಾರ್ಥಿತ ಓಂ ಕ್ಷೇತ್ರಸ್ಯ ಪತಿಯಾಮಿ ಕಾಮಶ್ವಂ ಪುರುಷ ವಿಷ್ಣುವಾಸನೋ ಪ್ರಾರ್ಥಿಸೇ ಓಂ ಏಕಂ ಕೃತ್ವಾಂ ಹಸ್ತಂ ಪರಿಶೇಷಂ ಪಾಶವೇಕಂ ತ್ರಿಶೂಲಂ ಕಾಪಾಲಂ ಖಡ್ಗಾಸ್ತಂ ಧನಸಿಕಂ ವಾಮಹಸ್ತೇ ವಿನಾಗಂ ಚಂದ್ರಾಧಂ ಕೇತುಮಾಲಾಂ ಸ್ಮಾರಾ ಶರಣನಾಗಿದಂ ಕಾಲಾ ಕಾಲಾಂ ಧಗಾಂ ಗ್ರಹಾದಂ ಕ್ಷೇತ್ರಪಾಲನ ವಾಂ ಕ್ಷೇತ್ರಪಾಲಾಯ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ ಅಥ ಭೂ ಪ್ರಾರ್ಥನೆ ಅಸಿ ಕನಿಯಾಮೃದೃದೈತಸ್ಯ ಆಜಿಗೇಸ್ಯ ಗೋಭಾಜ ಇತ್ಕಿಲಾ ಸಾಥಾಯತ್ಸಂದರ ಓಂ ಶ್ಯೋನಾ ಪೃಥಿ ವಿಭವಾ ದಕ್ಷಿಣಾನಿ ವಿಧಿ ಯಚ್ಛಾನ ಶ್ರುತಃ ಓಂ ಯಾ ಫಲಿ ನೀರ್ಯಾ ಆ ಫಲ ಅನುಪಾಯಾ ಶುಕ್ರೀಹಿ ಬೃಹಸ್ಪತಿ ಸೋ ದಾಸ್ತಾನಂ ಚಂತು ಕಂಸಾ ಓಂ ಬೃಹಸ್ಪತಿ ಜುಷಸ್ನೋ ಹವ್ಯಾನಿ ಸೇವ್ಯಾ ಪ್ರಾಶ್ರತ್ನ ದಾಶ್ರೇ ಓಂ ಅಗ್ನಿರೇತಶ್ಚಂದ್ರಹಣ್ಯಂ ಅಧಿವ ಸಂಭೂತಮತಂ ಪ್ರಜಾಸು ತತ್ ಸಂಭರನ್ನು ತತ್ವ ನಿಧಾಯ ಅತಿಪ್ರೇ ಚಂದ್ರಚಂದ್ರಿಯಂ ಓಂ ಯುವಾ ಸ್ವಾ ಸಾಪ್ರಿವೀತಾಗ ಆದು ಸವಿಶ್ರಯ ಅನುಭೂತಿ ಜಾಯಮಾನಃ ಸಂಧೀರಾ ಅಸಗವಿಂದಿ ಸ್ವಾಧಿಯೋ ಪ್ರಸಾದೀವಿಂತಃ ಓಂ ಪೂರ್ಣ ಆಸೆ ಅಷ್ಟೇ ಇದ್ದ.
अस्य करिष्यमाण हिरण्ये नान्दी समारासन कर्मणः पुण्याः भवन्तो ब्रुवन्तो ओम पुण्याः अस्मै हरिः हिरण्ये नान्दी समारासन कर्मणः स्वच्छ भवन्तो मन्तो ऐश्वर्ये सुखे अस्य हिरण्ये नान्दी समारासनः ओम वृद्धिं भवन्तो मन्तो ओम वृद्धयतां नान्दी मुखाः देवाः हस्ते दूर्वाक्षरः शुक्लपक्षे सप्तम्यां पुण्यायां नगरमः पुण्याशुभादिषुमान नागप्रतिष्ठापन नागचौडी प्रतिष्ठापनाङ्गतयागतं स्थलशुद्ध्यर्थं यजमानस्य निबरहणाथां ब्रह्मकूचहोमं करिष्ये ब्रह्मकोचहोमः कर्म अपूर्वं तन्त्रं चतस्य अग्निशोमावाजभागौ सवितानामाग्निः पञ्चव्य चित्तिनामाग्निः सविता देवता पञ्चगव्यमिवे आद्यसमात्मकः एवं साङ्गेन कर्मणा सद्यो सद्यो यक्षेदं मन्वाधानं करिषि एतत्तम् आचार्यकर्मणाख्येन कार्यसुकारय ॐ केशरी देवभुजो सुर्वाक्पूर्वो हि ಅಲ್ಲ ಅನ್ನ ಇಳಿಸಿಕೆ ಬರ್ತದ ಅಲ್ಲ ಇವ್ ಶಾಂತಿ ಇಲ್ಲಿ ಬಂದಲ್ಲ ಮತ್ತೆಲ್ಲ ಅನ್ನ ನೋಡಕ್ಕೆ ಹೌದಪ್ಪ ಒಂದಿವ್ಸ ಮಾಡ್ಕಿತ್ತಲ್ಯ ಹೌದಪ್ಪ ಅದನ್ನ ಇಟ್ಟಿಗೆ ಗೊತ್ತಾಗ ಹೌದಪ್ಪ ಒಂದ್ ಫೋನ್ ಇದ್ರೆ ಮಾಡಿರ್ತದೆ ಮುದ್ದೆ 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 ಎದ್ದೋಗೋದಪ್ಪ ಅದೇ ಅಂತ ಕೇಳಿ ಅನ್ನ ಮಾಡ್ತೀವಿ ಹೇಳಕ್ಕೆ ಹೋಯ್ದಲ್ಲ ಅನ್ನ ಮಾಡ್ತೀವಿ ಹೇಳಕ್ಕೆ ಹೋಯ್ದೆ
ಸ್ವಾಮಿ ಶ್ರೀ ಲಕ್ಷ್ಮೀ ನಾರಾಯಣಾಭ್ಯ ನಮಃ ಶ್ರೀಮದ್ ಭಗವದ್ಬೋಧಾಯ ನಾಥಾರ್ಯೇಭ್ಯ ನಮಃ ಕಾಲಂ ಕಾಲಃ ವಿಷ್ಣುರಾಜ್ಯ ನವರ್ತಮಾನಸ್ಯ ಅದ್ಯ ಬ್ರಹ್ಮಣಃ ದಿವ್ಯರಾಧೆ ಶ್ರೀಹರೇ ಶ್ವೇತವರಾಹಕಲ್ಪೇ ವೈವಸಂತೇ ಜಂಭದ್ವೀಪೇ ಭದ್ರಂಟೇ ಭಾರತಶ್ರೀ ಮಹಾವೇ ಪಾರ್ಶ್ವೇ ಶ್ರೀಮದ್ ಗೋದಾವರಿ ಗೋಕರ್ಣಮಂಡಲೇ ಗೋರಾಶೇ ಶ್ರೀ ಭಾಸ್ಕರ ಹೃದಯ ಸ್ವಶಿವರ್ತೇ ವಿಜಯನಾಮ ಸಂವತ್ಸರಸ್ಯ ಉತ್ತರಾಯಣೇ ಕುಂಭೇ ಫಾಲ್ಗುಣಮಾಸೇ ಶುಕ್ಲಪಕ್ಷೇ ಸಪ್ತಮ್ಯಾಂ ತೀಥಾಹು ಮಂದವಾಸಿಯುಕ್ತಾಯಾಂ ವಿಷ್ಣುವಾರ ವಿಷ್ಣುಕರ್ಣ ವಿಷ್ಣುಕೃತಾಯಾಂ ಏವಂ ಗಣ ವಿಶೇಷ್ಟಾಯಾಂ ಪುಣ್ಯಾಯ ಪುಣ್ಯಕಾಲೆ ಮಹಾಪುಣ್ಯ ವಿಷ್ಣು ತೀಥಾಹು ಅಸ್ಯಾಃ ನಾಗಶಿರಾಯಾಃ ಅಯಸ್ಫುಟನ ತಾಡನಾಭೇದನಾದ ಉತ್ಪನ್ನದೋಷಪರಿಹಾರದ್ವಾರಾ ಸರ್ವಾವಯವೇಷು ಸತ್ತರಂಗ ದೇವತಾ ನಿವಾಸಿತ್ಯರ್ಥಂ ಅಂಗಮರೂಪಾವನತ್ವ ಜೀವ ಪ್ರಭಾವ ಪರದಾತತ್ವ ಜೀವ ಪ್ರವಾಸಿತ್ಯರ್ಥಂ ಲೋಕಪಾವನ ನಿಲೆ ಅಧಿವಾಸಂ ಕರಿಷ್ಯೇ. ಇವರು ಕಂದವನ್ನೆಲ್ಲ ಹೇಳ್ಕೊಂಡು ಗರ್ಭದಲ್ಲಿ ತಾಯಿಯ ಗರ್ಭದಲ್ಲಿ ಬೆಳೆದಂತೆ ಅಂತ. ನದಿ ಗೋಪ ತಟಾಕಾದು ತೀರ್ಥೇವಾ ತಾಮ್ರಭಾಜನೆ. ಈ ಯಾವುದೇ ದೇವರು ಗಣಪತಿ ಆಗಲಿ ದೇವಿ ಆಗಲಿ ಯಾವುದೇ ಅದು ನದಿ ಗೋಪ ತಟಾಕಾದಿ ಅಂದ್ರೆ ಒಂದು ಒಂದು ಒಡೆಯ ನದಿಯಲ್ಲಿ ನದಿ ಕೂಪ ಅಂದ್ರೆ ಬಾವಿ ತಟಾಕ ಅಂದ್ರೆ ತೀರ್ಥಕ್ಷೇತ್ರದ ಇದು ಹರಿತಲ ನದಿ ತೀರ್ಥೇವಾ ತಾಮ್ರಭಾಜನೆ ಅಥವಾ ತಾಮ್ರ ಇದರಲ್ಲಿ ಅಂದ್ರೆ ಇದು ಹೇಳ್ತಲ್ಲ ಇದು ಭಾರತದಲ್ಲಿ ಕಡಾಯಿ ಅಂತ ತಾಮ್ರ ತೀರ್ಥೇವಾ ತಾಮ್ರಭಾಜನೆ ಜಲಾಧಿವಾಸನ ಕುರ್ಯಾದ್ ಬಿಂಬ ಶುದ್ಧೇ ಮಹೇಶ್ವರ. ಈ ಜಲಾಧಿವಾಸನ ಮಾಡಿದ ಈ ಬಿಂಬ ಅಂದ್ರೆ ಈ ಪ್ರತಿಮೆ ಶುದ್ಧ ಆಗ್ತು ಅಂತ. ದೇವದೇವ ಮಹಾದೇವ ಸುರಸ ಗರ್ಭದಂಬವ. ಇಲ್ಲಿ ಈ ನಾಗದೇವತೆ ಹೇಳ್ತಕ್ಕಂಥದ್ದು ಸುರಸ ಹೇಳ್ತಕ್ಕಂಥ ತಾಯಿಯ ಮುಖಾಂತರ ಬಂದಂಥವ್ರು ಅಂದರೆ ವಾಸ್ತವಿಕವಾಗಿ ಕಶ್ಯಪರ ಪತ್ನಿ. ಅವರು ಬ್ರಾಹ್ಮಣೆ ಸಪ್ತರ್ಷಿಗಳು ಒಬ್ಬರು ಕಶ್ಯಪರು. ಅವರಿಗೆ ಕದ್ರು ಹೇಳ್ತಕ್ಕಂಥ ಪತ್ನಿ ಉಪಪತ್ನಿಯವರು. ಅವರೇ ಸರ್ಪಗಳು ಹುಟ್ಟಿ ಬಂದಿದ್ದ ಅಂತ. ಹಾಗಾಗಿ ನಾವು ಹುಡ್ತಕ್ಕಂಥದ್ದು ಸರ್ಪ ಸಂಸ್ಕಾರ ಆದ್ದರಿಂದ ಸರ್ಪದ ಪ್ರತಿಷ್ಠೆ ಆದ್ದರಿಂದ ಬಿಂಬಶುದ್ಧಿ ಮೇಶ್ವರ. ದೇವದೇವ ಮಹಾನಾಗ ಸುರಸ ಗರ್ಭಸುಮ ಪಾಷಾಣ ಪ್ರತಿಮಾಕಾರ ಕುರುವೇತೆ ಜಲವಾಸಂ. ಪಾಷಾಣ ಅಂದರೆ ಕಲ್ಲು. ಈ ಪ್ರತಿಮೆಯನ್ನು ನಾವು ಮಾಡಿದ್ದೇವೆ ಪ್ರತಿಮಾಕಾರ. ಕುರುವೇತೆ ಜಲವಾಸಂ ಜಲಮಧ್ಯೆ ಶಯಾನಸ್ತ್ವಾಂ. ಈ ಜಲಮಧ್ಯೆ ಶಯನ ಮಾಡೋದ್ರಿಂದ ಜನರು ಮುಡಿದಿರೋದ್ರಿಂದ. ಮಾತೃಗರ್ಭೆ ಯಥಾಪುರ. ನೀ ಯಾವಾಗ ಇಲ್ಲಿ ಕಶ್ಯಪರಿಂದ ಉತ್ಪನ್ನಿಯಾದ ಹೇಗೆ ತಾಯಿ ಗರ್ಭದಲ್ಲಿ ಬೆಳೆದು ಬಂದಿರೋ ನವಮಾಸ ಹಾಗೆ ಮಾತೃಗರ್ಭೆ ಯಥಾಪುರ. ಜಲಮಧ್ಯೆ ಶಯಾನಸ್ತ್ವಂ ಮಾತೃಗರ್ಭೆ ಯಥಾಪುರ ಬಿಂಬಶುದ್ಧಿ ಮನಃಪ್ರಾಪ್ಯ ಸರ್ವಾಂಗೇ ಶೂತ್ರ ಸರ್ವಾಂಗಗಳು ತುಂಬಿ ಬರಬೇಕು. ಹಾಗಾಗಿ ಜಲಮಧ್ಯದಲ್ಲಿ ತಾಯಿಯ ತಾಯಿಯ ಉದರದಲ್ಲಿ ಬೆಳೆದಂಗೆ ಬೆಳಿಬೇಕು ಅಂತ. ಸಪ್ರಾಣ ಸಜರಸಾತ ಮೂರ್ತಿಮಾನ್ ಕುರುಜೀವದೆ. ಅಂದರೆ ಪ್ರಾಣ ಶಕ್ತಿ ಬರಕು ಆಮೇಲೆ ಸರ್ವಾಂಗಕ್ಕೂ ಶಕ್ತಿ ಬರಕು ಅಂತ ಒಂದು ಅಂಗಪೂರ್ಣವಾಗಿ ಬೆಳೆದು ಬರಬೇಕು ಅಂತ ಹೇಳಿ ಜಲಾಧಿವಾಸ ಮಾಡುವಂತಹದ್ದು. ಹಾಗಾಗಿ ಮೊದಲು ಇದನ್ನ ಬೆಳಕು ಓಂ ವಿಶ್ವ ಭೂತಾನ್ಯಾಪ ಪ್ರಾಣಾವ ಆಪ ಶಶವ ಆಪೋ ನಮಃಾಡಾಪಶ್ಚಂದ್ರ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 ಾಡ
ಪಾಷಾಣ ಪ್ರತಿಮಾಕಾರಾ ಕುರುವೇತಿ ಕಲ್ಪಯನ್ ಮುಖಂಚೇ ಬ್ರಾಹ್ಮಣೋಸ್ಯಮುಖಮಾಸೀತ್ ನಾಭ್ಯಾ ಆಸೀದಂತರಿಕ್ಷಂ ಶೇಷ್ಣೋದ್ಯೌ ಸಮವರ್ತತ ಪದಭ್ಯಾಂ ಭೂಮಿರ್ದಿ ಶಶ್ರೋತ್ರಾತ್ ತಥಾ ಲೋಕಾಗಮ ಅಕಲ್ಪಯನ್ ವೇದಾಹಮೇತಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮಸಸ್ತು ತಾಯೇ ಸರ್ವಾಣಿ ರೂಪಾಣಿ ವಿಚಿತ್ಯ ಧಿಯಃ ನಾಮಾನಿ ತತ್ವಾಭಿವದನ್ಯದಾಸ್ತೇ ಧಾತಾವ್ರಸ್ತಾದ್ಯಮುದಾಜಹಾರ ಚಕ್ರಪ್ರ ವಿದ್ವಾನ್ ಪ್ರತಿ ಶಶ್ರತಸ್ವಃ ತಮೇವಂ ವಿದ್ವಾನ್ ಮೃತ ಯಹೋಹತಿ
ಪ್ರಥಮಾನ್ಯಾಸನ್ ತೇ ಹನಾಕಂ ಹಿಮಾನಸ್ಸಜಂತೆ ಯತ್ರ ಪೂರ್ವೇ ಸಾಧ್ಯಾಃ ಸಂತಿ ದೇವಾಃ ಓಂ ನಮಃ ಸೋಮಾಯ ಚ ರುದ್ರಾಯ ಚ ನಮಃ ಸಾಮ್ರಾಯ ಚ ಅರುಣಾಯ ಚ ನಮಃ ಶಂಖಾಯ ಚ ಪಶುಪತಯೇ ಚ ನಮಃ ಉಗ್ರಾಯ ಚ ಭೀಮಾಯ ಚ ನಮೋ ಅಗ್ರೇ ವಧಾಯ ಚ ದೂರೇ ವಧಾಯ ಚ ಮಂತ್ರೇ ಚ ಹನೀಯಸೇ ಚ ನಮೋ ವೃಕ್ಷೇಭ್ಯೋ ಹರಿಕೇಶೇಭ್ಯೋ ನಮಸ್ತಾರಾಯ ನಮಃ ಶಂಭವೇ ಚ ಮಯೋಭವೇ ಚ ನಮಃ ಶಂಕರಾಯ ಚ ಮಯಸ್ಕರಾಯ ಚ ನಮಃ ಶಿವಾಯ ಚ ಸ್ಮೃತರಾಯ ಚ ನಮಃ ತೀರ್ಥ್ಯಾಯ ಚ ಕೂಲ್ಯಾಯ ಚ ನಮಃ ಪಾರ್ಯಾಯ ಚ ವಾರ್ಯಾಯ ಚ ನಮಃ ಪ್ರತರಣಾಯ ಚೋತ್ತರಣಾಯ ಚ ಮನಾತಾರ್ಯಾಯ ಚ ಲಾದ್ಯಾಯ ಚ ನಮಃ ಶಶ್ವ್ಯಾಯ ಚ ಭೇನ್ಯಾಯ ಚ ಪ್ರವಾಹ್ಯಾಯ ಓಂ ಪರಿಣೋ ರುದ್ರಸ್ಯ ಹೇತಿರವರ್ಣಕ್ತುಪರಿ ದ್ವೇಷಸ್ಯ ಧರ್ಮತಿರಭಾಯೋಃ ಭವಸ್ಥಿರಾ ಮಘವದ್ವ್ಯಸ್ತನ ಸ್ವಮೇಶ್ವಸ್ತೋಕಾಯತನಯಾಯಮಡಯ ಸುಹೇಶ್ವತಂಗಸ್ತಸಂಯುವಾನಂ ಮೃಗನ್ನ ಭೀಮಮುಪಹತ್ಮಗ್ರಂ ಮೃಳಾಜರಿತ್ರೇ ರುದ್ರಸ್ಯಾಂಗಲಿಕಾಯಮಾನೇ ಜ್ಞಾನಂ ಪ್ರಥಮಂ ಚಟ್ ಬೀಜ ಆಗ್ತಾರ ಮುಹೂರ್ತಸ್ತು ಗೋಪತಿಸ್ಸಾಗಸ್ತೃಗಾಯಮಯಂತ್ಯ ಗೋಮತ್ಯ ಸವಿತರಂತ್ಯ ಗೋಮ ಗೋಹಾ
ಬರೇ ಒಂದು ಇದ ಸುತ್ತಲೂ ಕಟ್ ಮಾಡಕ ಅಯ್ಯಾಸಿ ಗಂಡ ಅಂದ್ರೆ ಇನ್ನು ಒಂದಡಿ ಇದ್ದು ನತಾನ ಶಂತಿ ನೈನಾ ಅಮಿತ್ರೋ ಧೈರಾದಿ ದೇವಾಗಸ್ಥಯಾಭಿ ಯಾವುದೇ ಒಂದು ನಿರ್ಮಾಣದಲ್ಲಿ ಭೂಖನನ ಭೂಮಿಯನ್ನು ಅಗೆಯುವಂತಹದ್ದು ಇದು ಮನೆಯ ನಿರ್ಮಾಣ ದೇವಸ್ಥಾನ ನಿರ್ಮಾಣಕ್ಕೂ ನೀವು ಫಲ ಇಟ್ಟುಕೊಡ್ತೀವಿ ಮುಂದ್ಗಡೆ ಹಾಗೆ ಮಾಡ್ತಕ್ಕಂತಹ ಈ ದೇವಾಲಯ ನಿರ್ಮಾಣದಲ್ಲೂ ಕೂಡ ಭೂಖನನ ದಾರುಚ್ಛೇದನ ಪಾಷಾಣ ಭೇದನ ಇತ್ಯಾದಿಗಳು ಸಂಭವಿಸ್ತು ಅಂದರೆ ಭೂಮಿಯನ್ನು ಅಗೆಯುವಂತಹದ್ದು ಒಂದು ದೋಷ ಅಂತ ದಾರುಚ್ಛೇದನ ಮರವನ್ನು ಕಡಿಯುವಂತಹದ್ದು ಸಹ ಒಂದು ದೋಷ ಆಗುತ್ತೆ ಪಾಷಾಣ ಭೇದನ ಕಲ್ಲನ್ನು ಒಡೆಯುವಂತಹದ್ದು ಒಂದು ದೋಷ ಆಗುತ್ತೆ ಹಾಗಾಗಿ ಅದಕ್ಕೆ ಸಪ್ತಶುದ್ಧಿಯನ್ನು ಮಾಡಬೇಕು ಯಾಕೆಂದರೆ ಆ ಭೂಮಿ ತಾಯಿಯ ಒಡಲಿನಲ್ಲಿ ಅನೇಕ ರತ್ನಗಳಿದ್ದವು ಅನೇಕ ರತ್ನ ಬನ್ನೇ ಭೂಮಿ ದೇವಿ ನಮೋಸ್ತದೆ ಅಂತ ಸಣ್ಣದಾಗಿರತಕ್ಕಂಥ ಒಂದು ಬೇಡಚುಕಲ್ಲು ಸಹ ಅದು ಅಮೂಲ್ಯವಾದ ರತ್ನ ಮನುಷ್ಯ ಸೃಷ್ಟಿ ಮಾಡಿದರೂ ಸಹ ಅದು ಒಂದು ರೀತಿಯಾದ ಪ್ರತ್ಯೇಕವಾಗಿರತಕ್ಕಂಥದ್ದು ಸೃಷ್ಟಿ ಎಷ್ಟನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ಮನುಷ್ಯನಿಗೆ ಪ್ರತಿಯಾಗಿ ಮಾಡತಕ್ಕಂಥದ್ದು ಅಂತಹ ಒಂದು ಒಡಲನ್ನು ತುಂಬಿರತಕ್ಕಂಥ ಅನೇಕ ರತ್ನವನ್ನು ಇವತ್ತು ಹೇಗೋ ಆಯ್ದು ಅದನ್ನು ಯೋಚನೆ ಮಾಡತಕ್ಕಂಥದ್ದಲ್ಲ ಆದರೆ ಅದು ಶತಶತಮಾನಗಳು ಯುಗ ಯುಗಾಂತದಿಂದ ಬಂದಿರತಕ್ಕಂಥ ಅಮೂಲ್ಯವಾದ ರತ್ನವನ್ನು ಕಾಪಾಡುವಂತಹ ಶಕ್ತಿ ಸಾಮರ್ಥ್ಯಗಳು ನಮಗಿಲ್ಲದೇ ಇರತಕ್ಕಂಥದ್ದು ಒಂದು ದುರಂತ ಆಗಿರಬೇಕಿದ್ರೆ ನಾವು ಈ ನಿರ್ಮಾಣದಲ್ಲಿ ಒಂದು ಗೃಹ ನಿರ್ಮಾಣ ಅಥವಾ ದೇವಾಲಯ ನಿರ್ಮಾಣ ಅಥವಾ ದೇವದಾಸ ನಿರ್ಮಾಣದಲ್ಲಿ ಭೂಖನನವನ್ನು ಮಾಡ್ತೇವೆ ಭೂಮಿಯನ್ನು ಅಗೆಯುತ್ತೇವೆ ಆ ಭೂಮಿ ತಾಯಿ ಒಡಲನ್ನು ನಾವು ಬಗದಂತಹ ಅದಕ್ಕಾಗಿ ಸಪ್ತಶುದ್ಧಿಯನ್ನು ಮಾಡ್ತಾನೆ ಪಾಷಾಣ ಭೇದನ ಕಲ್ಲನ್ನು ಒಡೆಯುವಂಥದ್ದು ಭೂ ನರಗಳು ಇರ್ತದಲ್ಲಿ ಅಂಥದ್ದನ್ನು ಒಡೆದು ಹಾಕುವಂಥದ್ದು ಸಹ ದೋಷ ಇನ್ನು ದಾರುಚ್ಛೇದನ ಮರವನ್ನು ಕಡಿಯುವಂಥದ್ದು ಸಹ ಒಂದು ದೋಷವಾಗ್ತು ನಾವು ಗ್ರಹಕ್ಕೆ ಅಥವಾ ದೇವಾಲಯಕ್ಕೆ ಬಹಳ ಸುಂದರವಾಗಿ ಭದ್ರವಾಗಿರಕ್ಕೂ ಹೇಳ್ತಕ್ಕಂಥದ್ರಿಂದ ಮರವನ್ನು ನಾವು ಕತ್ತರಿಸ್ತೇವೆ ಅಂದರೆ ಪರೋಪಕಾರಯ ಫಲಂತಿ ವೃಕ್ಷ ಅದು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಈ ಮರಗಳು ನೆರಳನ್ನು ಕೊಡ್ತಾ ಇದ್ದ ಅನೇಕ ಜೀವಿಗಳಿಗೆ ಆವಾಸ ಸ್ಥಾನವೂ ಆಯಿತು ಅದು ಹೂ ಬಿಟ್ಟಾಗ ಅನೇಕ ಜೀವಿಗಳು ಅದರ ಮಧುರ ಇದನ್ನು ಉಪಯೋಗಿಸ್ತಾರೆ ಹಣ್ಣು ಬಿದ್ದಾಗಂತೂ ಅನೇಕ ಜೀವಿಗಳು ಕ್ರಿಮಿಕೀಟಾದಿಗಳು ಬಹು ಜಾತಿಯ ಎಲ್ಲ ಜೀವಿಗಳು ಸಹ ಅದನ್ನು ಉಂಡು ಹಾಗಾಗಿ ಅದು ಉಪಕಾರವಾಗಿರ್ತಕ್ಕಂಥ ಆ ವೃಕ್ಷವನ್ನು ನಾವು ಕುಡಿಯುವಂಥದ್ದು ದೋಷ ಅಂತ ಆದ್ದರಿಂದ ಈ ದೋಷ ನಿವೃತ್ತಿಗಾಗಿ ಸಪ್ತಶುದ್ಧಿಯನ್ನು ಮಾಡದಂಥದ್ದು ಪುನಃ ಖನನ ಆಮೇಲೆ ಹರಣ ಅದನ್ನು ಆ ಮಣ್ಣಂತ ನೀರು ಹಾಕೋದು ಆಮೇಲೆ ದಾಹ ಅಂದರೆ ಬೆಂಕಿಯಿಂದ ದರ್ಬೆಯಿಂದ ಬೆಂಕಿಯನ್ನು ಹಚ್ಚೋದು ಅಂತ
ಆಮೇಲೆ ಪೂರಣ ನವರತ್ನಗಳನ್ನೇ ಹಾಕಿ ಪೂರಣ ಮಾಡಬೇಕು ಅಂತ. ಕಾರ್ಯಕ್ರಮ ಮಾಡಿದ ಬಗ್ಗೆ ಒಂದು ನಮ್ಗೆ ಆಗಿ ಹೇಗೆ ಮಾಡಿದ್ವಿ, ಯಾಕಾಗಿ ಮಾಡಿದ್ವಿ ಹೇಳೋದ್ರ ಬಗ್ಗೆ ನಿಮ್ಗೆಲ್ಲರಿಗೂ ಹೇಳ್ಪಡಿಸ್ತೇನೆ. ನಮ್ಮ ಸಂಬಂಧ ಮುಖ್ಯವಾಗಿ ನಮ್ಮ ವಂಶವೃಕ್ಷ ಏನು, ನಾವು ದೈವಾದಿಗಳಲ್ಲ ಆದರೂ ಕೂಡ ಇಷ್ಟು ಹತ್ತದಲ್ಲಿ ಹೇಗಾದ್ವಿ ಹೇಳಾಗಿ ನಿಮ್ಮ ನಮ್ಮ ಒಂದು ವಂಶವೃಕ್ಷವನ್ನು ನಾವು ಹೇಳ್ತೇನೆ. ಅದರಿಗಿಂತ ಮೊದಲು ನಾವು ಕೆಲವು ಸ್ವಾಮಿಗಳನ್ನು ಭೇಟಿಯಾದಾಗ ನಮಗೆ ಕೆಲವು ಚೌಡಿ ಜಾಗದ ತೊಂದರೆ ಇದೆ ಅಂದರು, ಇನ್ನೊಂದು ಅಂತಂದರು ಕೇಳಿದಾಗ ತೊಂದರೆ ಇದೆ ಅಂದರು. ಆಗ ನಾವೆಲ್ಲ ಸೇರಿ ವೈದ್ಯಕರನ್ನು ಕೇಳಿದಾಗ ಈ ರೀತಿ ಮಾಡಬೇಕು ಅಂತ ಹೇಳಿದರು. ಈಗ ಅವರ ಅನುಗ್ರಹದಿಂದ ಇವತ್ತು ಮಾಡ್ತಾ ಇದ್ದೇವೆ. ಅದ್ರ ಮಧ್ಯೆ ನಾನು ನಮ್ಮ ವಂಶವೃಕ್ಷವನ್ನು ನಾನು ಹೇಳಬಯಸ್ತೇನೆ. ಈಗ ಕೆಳಗಡೆ ನಮ್ಮ ಮನೆಯ ಅಂಗಳ ಇದೆಯಲ್ಲಿ ಅಲ್ಲಿ ಒಂದು ಮನೆ ಇತ್ತು ಮೊದಲು, ಪರಮಯ್ಯ ಅಂತ ಒಬ್ಬರಿದ್ದರು ಅಲ್ಲಿ. ಆ ಪರಮಯ್ಯ ಅವರಿಗೆ ಎರಡು ಜನ ಹೆಣ್ಮಕ್ಳು, ಒಬ್ಬರು ದೊಡ್ಡಮ್ಮ ಇನ್ನೊಬ್ಬರು ಸಣ್ಣಮ್ಮ ಅಂತ ಹೇಳ್ತಾಯಿದ್ರು. ಆ ದೊಡ್ಡಮ್ಮನಿಗೆ ಜಯಮ್ಮ ಅಂತ ಇತ್ತು, ಸಣ್ಣಮ್ಮನಿಗೆ ತಿಮ್ಮಮ್ಮ ಅಂತ. ಪರಮಯ್ಯನಿಗೆ ಎರಡು ಜನ ಮಕ್ಕಳು, ದೊಡ್ಡ ಮನೆ ಇತ್ತು. ಎಲ್ಲಿ ನಮ್ಮ ಮನೆ ಅಂಗಳ ಇದೆಯಲ್ಲ ಇವ್ರ ಮನೆ ನಮ್ಮ ಮನೆ ಅಂಗಳ ಹತ್ರ ದೊಡ್ಡ ಮನೆ ಇತ್ತು ಅಂತ ಹಿಂದೆ. ಅವರಿಗೆ ಆ ಹೆಣ್ಮಕ್ಳು ಮದುವೆ ಮಾಡಬೇಕು ಅಂತ ಆದಾಗ ಹಿರಿಯವಳು ಜಯಮ್ಮ, ಜಯಮ್ಮನಲ್ಲ ಮದುವೆ ಬರೀ ಹೆಣ್ಮಕ್ಳಿದ್ರು, ಅವರನ್ನ ಶಿವರಾಮಯ್ಯ ಅಂತ ಕುಂಟಗಳಲ್ಲೇ ಕುಂಟಗಳವ್ರ ಮದುವೆ ಮಾಡಿ ಇಲ್ಲಿ ಬಿಟ್ಟರು ನಮ್ಮ ಮನೆಯಲ್ಲಿದ್ದರು. ಇನ್ನೊಬ್ಬರು ಮಗಳನ್ನು ಮದುವೆ ಮಾಡಿದಾಗ ಗ್ವಾಟ್ಗಾರ್ನಲ್ಲಿ ನಾರಾಯಣ್ ಭಟ್ರು ಅಂತ ಇದ್ದರು, ಅವ್ರು ಮದುವೆ ಮಾಡಿದ್ರು. ಎರಡು ಜನ ಮದುವೆ ಆದಮೇಲೆ ಅವ್ರಿಗೆ ಬೇರೆ ಮನೆ ಬೇಕಾಯಿತು. ಆ ಗ್ವಾಟ್ಗಾರ್ ನಾರಾಯಣ್ ಭಟ್ರು ಈಗ ಈಚೆ ಮನೆ ಇದೆಯಲ್ಲ ಆ ಮನೆಯನ್ನು ಕಟ್ಟಿದ್ರು. ಆ ಕಡೆ ಶಿವರಾಮಯ್ಯನವರು ಮುಂದೆ ನಮ್ಮ ಮನೆಯನ್ನು ಕಟ್ಟಿದರು, ಮುಖ್ಯವಾಗಿ ಶಿವರಾಮಯ್ಯ ಹಾಗೂ ನಾರಾಯಣ್ ಭಟ್ರು ಅಂತ. ಶಿವರಾಮಯ್ಯ ಕುಂಟಗಳವರಿಗೆ ನಾಲ್ಕು ಜನ ಮಕ್ಕಳು, ತಿಪ್ಪಯ್ಯ, ವೆಂಕಮ್ಮ, ಭವಾನಮ್ಮ, ದೇವಕಮ್ಮ ಅಂತ. ಇದರಲ್ಲಿ ತಿಪ್ಪಯ್ಯನ ಮಕ್ಕಳು ನಾವು, ಮೊದಲನೇದಾಗಿ ನಮ್ಮ ಅಕ್ಕ ಜಯಲಕ್ಷ್ಮಿ, ನಮ್ಮ ಅಣ್ಣ ಲಕ್ಷ್ಮೀನಾರಾಯಣ, ನಾನು ಶಿವರಾಮಯ್ಯ, ನಮ್ಮ ತಂಗಿ ಸಾವಿತ್ರಿ, ತಮ್ಮ ರತ್ನಾಕರ, ಇನ್ನೊಬ್ಬ ತಮ್ಮ ಕೃಷ್ಣಮೂರ್ತಿ. ಇವರ ಮುಂದಿನ ಕುಟುಂಬ ಎಲ್ಲ ನಿಮಗೆ ಗೊತ್ತಿದೆ, ಯಾರ ಮಕ್ಕಳು ಅಂತ ನಾನು ಮುಂದೆ ಹೋಗಲ್ಲ. ಇಷ್ಟು ಜನ ನಾವು. ಇವರಿಗೆ ನಾರಾಯಣ ಭಟ್ರಿಗೆ ಒಟ್ಟು ಆರು ಜನ ಮಕ್ಕಳು, ಭಾಗೀರಥಿ, ದೇವರ ಭಟ್ಟ, ಪರಮ ಭಟ್ಟ, ಕೃಷ್ಣ ಭಟ್ರು, ಲಕ್ಷ್ಮಮ್ಮ ಹಾಗೂ ರಾಮ್ ಭಟ್ರು ಅಂತ ಹೇಳಿ ಅಷ್ಟೇನ ಮಟ್ ಇಲ್ಲಿಯವರು ಗ್ವಾಟ್ಗಾರ್ನವರು. ಅವರಲ್ಲಿ ಪರಂಭಟ್ರು ಅಂತ ಹೇಳೋರು ಇಲ್ಲಿ ಮನೆಯನ್ನು ಶೆಟ್ಟಿಸದಲ್ಲಿ ಇದ್ದಾರೆ. ಪರಂಭಟ್ರಿಗೆ ಒಂಬತ್ತು ಜನ ಮಕ್ಕಳು, ಅವರಲ್ಲಿ ದಿವಂಗತ ಬಂಗಾರಿ ಭಟ್ರು, ಮೀನಾಕ್ಷಿ, ಎರಡು ಮೀನಾಕ್ಷಮ್ಮ, ಮೂರು ಭಾಸ್ಕರ್ ಭಟ್ರು, ನಾಲ್ಕು ಸೀತಾ. ನಿಮ್ಮ ಸಲಕರಣೆ ಮನೆಯಲ್ಲೇ ಹೆಚ್ಚು ಜಾಸ್ತಿ ಇಲ್ಲಿ ಅಡ್ಡಾಡ್ ಬರ್ತಿರ್ತೇನ ಕ್ಯಾಮರಕ್ಕೆ ಸರ್ಪರಾಜಾಯ ಧೀಮಹಿ ತನ್ನೋ ನಾಗ ಪ್ರಚೋದಯಾತ್. ಹರವಣಕ್ಕೆ ಬಿಡಿ, ಎಲ್ಲ ಕಲ್ಮೇಲೆ ಒಂದೊಂದು ಸೊಟ್ಟು ನೀರು ಬಿಡಿ.
ಈ ಭಜನೆ ಕಟ್ಟಿ ಹಿಂಸೆ ದೊರೆಯಲ್ಲ ಭೂಮಿ ದೇವಿ ಅಪಗ್ರಾಮದ ದುರ್ವಾಸಿತ ನಾರಾಜೇದ ಆಸನ ಶುದ್ಧ ಪೃಥ್ವ್ಯಾ ಮೇರು ಪೃಷ್ಠಿ ಕುರು ದೇವತ ಆಸನೆ ವಿನಿಯೋಗ ಆಲ್ಲಿಗು ಪಂಚಧಾರಿ ಮಾಂ ದೇವಿ ನಮಸ್ತೃಶ್ನಾಜಿತ್ವಾಲಯ ಓಂ ಹಂಸ ಓಂ ಲಂಬೋಂ ರಮ್ಯಂ ಓಂ ಶುಕ್ಲಹಂ ಬ್ರಹ್ಮಹಂ ಭಾವ್ಯಾಮಿ ಮಮ ಆತ್ಮ ಪ್ರಾಣಿಷ್ಠಾಪನಾಖ್ಯಂ ಕೃಷಿ ಭಾಗ್ಯ ಆ ದೀಪದ ಹಂಗೆ ದಾಕ್ವ ಇದಾನ ದೀಪ ಕ್ಷೀರಸ್ನಾನ ಸಮರ್ಪಯಾಮಿ ಬಲಾಸ್ನಾನ ಸಮರ್ಪಯಾಮಿ ಕ್ಷೀರೇಣ ಸಮೀಷ್ಯೇ ಓಂ ಆಪ್ಯಾಯ ಸುಸಮೇತಿ ವಿಶ್ವದಸ್ವಮೃಷ್ಯಂ ಭವಾವಾಜಸ್ಯ ಸಂಗತಿ ಕಾಮಧೇನು ಸುಮತಂ ದೇವಕ್ಷೇ ಪಿತೃತುಭ್ಯಂ ಪಯೋದ್ರಾವೇ ಶಾಸನಾಥಂ ಪ್ರತಿರಕ್ಷ್ಯತಾಂ ಇಲ್ಲ ನಿಮ್ಮ ಉಪಯೋಗ ಬರಲೇ ಇಲ್ಲ ಅವ್ ಬರ್ತಲ್ಲ ಹೇಳಿದ್ ಅವತ್ತು ಹೇಳಿದ್ನಲ್ಲ ಗಣಪತಿ ಗಣಪತಿ ಉಪಯೋಗ ಇಟ್ಟಿದ್ದು ಯಾಕೆಲ್ಲ ಚೂ ಕೊಡಿ ಯಾಕೆಂದ್ರೆ ಯಾಕೆಲ್ಲ ಪೂಜೆ ಮಾಡಿ ಅನ್ಯಥಾ ಶರಣ ಈಗ
ಇಲ್ಲಿ ಬಿಡಿ, ಇಲ್ಲ ಇಲ್ಲಿ ಬಿಡಿ, ಹಂಗೆ ಇಲ್ಲ ಇಲ್ಲಿ ಬಿಡಿ. ಬೆಳಿಗ್ಗೆ ಅಷ್ಟೇ ಕಿತ್ತಿರ ಮತ್ ನಾಳೆ ನಿಂತಿರಕಂತ ಮಯಾ ಕೃತ ಪ್ರತಿಷ್ಠಾಪನಾಂಗತ್ವೇನ ಸುಮಾರಕ್ರಮೇಣ
ಒಂದು ಶಬ್ದ ಮಾಡ್ತಿದ್ರೆ ನಮ್ಮನ್ನ ಶಬ್ದ ಮಾಡಿಸ್ ಏನು ಇಲ್ಲಿ ಹಾಕು ಇಲ್ಲಿ ಎಲ್ಲ ಒಂದೊಂದು ಇಲ್ಲ ಕಂಡಿ ಅದೆಂತ ಕಳದು ಅದು ನೋಡಿ ಓಂ ಓಂ ಹ್ರೀಂ ನಾಗ ಚೌಡಿ ನಮಃ ಸ್ವಾಹಾ 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 ಓಂ 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 ಓಂ ಹ್ರೀಂ ನಾಗ ಯಾರು ಕೇಳತ್ತು ಹಾಕಲ್ಲ ಅಂತ ಕ್ಷಮೆ ಹಾ ಬತ್ತಿ ಹೇಳಿದ್ದ ಮುಂತ ಫೋನ್ ಮಾಡಿ ಫೋನ್ ಮಾಡಿ ಶಾಂತಿ ಜಯ ಗುಣವಂತೆ
ಶಾಂತಿ ಜಯ ಭಾರತಿ ಗುಣವಂತೆ ಮಿಲ ಭಾರತಿ ಸಂತತನು ತೀರೆ ನಂತ ನರಂಗದೊಳು ಸಂತತನು ತೀರೆ ನಂತ ನರಂಗದೊಳು ನಿಶ್ಚಿಂತೆ ವೇದಾಂತೆ ಗುಣವಂತೆ ಶಾರದ ಮಾತೆ ಅಮ್ಮಾ ಶಿವೇ ಶಂಕರಿ ದಾಸಾತ್ಮಕೆ ಶಾಂತಿ ಭೈರವಿ ದಾಸಾತ್ಮಕೆ ಶಾಂಭವಿ ಭೈರವಿ ಮಹೇಶಾನ ಪ್ರಿಯದರ್ಶಿ ಅಂಬಾ ಶಿವೇ ಶಂಕರಿ ಅಂಬಾ ಶಿವೇ ಶಂಕರಿ ಜಗದಂಬಾ ಪರಮೇಶ್ವರಿ ಹಿರಣ್ಯ ಗರ್ಭ ಸಮಗ್ರೇ ಭೂತ ಶಾಂಗ್ಲೋಕೈಷಾ
ब्रह्मण ದೊಡ್ಡದಲ್ಲೇ ತೆಗೆದು
సింపల్ పూజ ృద్రావసవత్సవిందాం పునర్బ్రహ్మాణోపసనేకయజ్ఞ
ಕಾಮಶ್ಚಮೆ ಕಾಮಶ್ಚಮೆ ಸೌಮಲಸಚ್ಚಮೆ ಭದ್ರಂಚಮೆ ಶ್ರೇಯಶ್ಚಮೆ ವತ್ಸ್ಯಚ್ಚಮೆ ಯಶಶ್ಚಮೆ ಭಯಶ್ಚಮೆ ತ್ರಿವಿಂಚಮೆ ಯಂತಾಶಮೆ ಧರ್ತಾಶಮೆ ಕ್ಷೇಮಶ್ಚಮೆ ಧೃತಿಶ್ಚಮೆ ವಿಶ್ವಂಚಮೆ ಮಹಶ್ಚಮೆ ಸಂವಿಚ್ಚಮೆ ದಾತೃಂಚಮೆ ಸೂಚ್ಯಮೆ ಪ್ರಸೂಚ್ಯಮೆ ಶೀಲಂಚಮೆ ಲಯಶ್ಚಮೃತಂಚಮೆ ಮೃತಂಚಮೆ ಕ್ಷಮಂಚಮೆ ನಾಮಯಂಚಮೆ ಜೀವಾತುಷ್ಟಮೆ ದೀರ್ಘಾಯುಕ್ತಂಚಮೆ ಲಕ್ಷ್ಮಂಚಮೆ ಭಯಂಚಮೆ ಸುಖಂಚಮೆ ಶೀಲಂಚಮೆ ಸೂಷಾರಮೆ ಸುಖಂಚಮೆ ಎಲ್ಲರಿಗೂ ಅಕ್ಷರ ಎಲ್ಲ ಒಂದು ಹರಿವಾಣ ಇಟ್ಕೊಂಡು ಅಕ್ಷರ ಅಕ್ಷತೆಯಿಂದ ಹೇಳಿ ಓಂ ವಾಸೋ ದದಾತಿ ಸರ್ವದೇವತ್ಯಂ ಮೇ ವಾಸಃ ಸರ್ವೇವ ದೇವತಾ ಆಕ್ರೀಣಾತಿ ಇದಂ ಫಲಂ ಪ್ರದಾಸ್ಯಾಮಿ ಸುಫಲ ಓಂ ಮೂರ್ಧಾನಂ ದಿವ ಅರತಿಂ ಪೃಥಿವ್ಯಾ ವೈಶ್ವಾನರಮೃತಾಯ ದಾತಮಗ್ನಿಂ ಕವೇಗುಂ ಸಮ್ರಾಜಮತಿ ತಿಂಜನಾನಾಮಾಸನ್ನಾಪಾತ್ರಂ ಜನಯಂತ ದೇವಾ ಸ್ವಾಹಾ ಮೂರ್ಧಾಗ್ನೇತನ ನಮಃ ಓಂ ಸಪ್ತತೇ ಅಗ್ನೇ ಸಮಿದ ಸಪ್ತ ಜಿಹ್ವಾ ಸಪ್ತ ಋಷಯ ಸಪ್ತ ನಾಮ ಪ್ರಿಯಾಣಿ ಸಪ್ತ ಹೋತ್ರಾ ಸಪ್ತ ದಾತ್ವಾಯಿನಂತಿ ಸಪ್ತಯೋ ನೇರಾ ಪ್ರಣತ್ವಾ ಕೃತೇನ ಸ್ವಾಹಾ ಅಗ್ನೇ ಸಪ್ತವತ ಇದನ್ನ ಮಮ ಓಂ ಪುನತ್ವಾದಿತ್ಯಾ ರುದ್ರಾವಸವಸ್ತಮಿಂದ ತಾಂ ಪುನಃಬ್ರಹ್ಮಾಣೋ ವಸುನೀತ ಯಜ್ಞೈಃ ಆದಿತ್ಯೇಭ್ಯೋ ರುದ್ರೇಭ್ಯೋ ಸುಭ್ಯೋ ಬ್ರಹ್ಮಭ್ಯೋ ಸುನೀತಾಯೇದನ್ನ ಮಮ ಓಂ ಯಜ್ಞಯಜ್ಞಂಗಚ್ಚ ಯಜ್ಞವಲಿಂಗಚ್ಚ ಸ್ವಾಹ್ಯಾಲಿಂಗಚ್ಚ ಸ್ವಾಹೇಶ ಯಜ್ಞಾಯ ಪರಮಾತ್ಮನೇ ಶ್ರೀಮನ್ನಾರಾಯಣಾಯ ನಮಃ ಪೂರ್ಣಾವತಿ ಮುಹೂರ್ತಸ್ತು ಮಹೋತ್ಸವಸ್ತುತಿ ಭವಂತೋ ಭವಂತೋ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತೀ ಸ್ವಾಮಿ ಮಹಾರಾಜ ಕೀ ಶ್ರೀಮಾನ್ ಸದ್ಗುರು ಶ್ರೀಧರ ಸ್ವಾಮಿ ಮಹಾರಾಜ ಕೀ ಹರ ಹರ ನಮಃ ಪಾರ್ವತೀವತಯೇ ಹರ ಹರ ಲಕ್ಷ್ಮಣ ಭರತ ಶತ್ರುಘ್ನ ಮತ್ಸಮೇತ ಶ್ರೀ ಪಟ್ಟಾಭಿರಾಮಚಂದ್ರ ಪ್ರಭು ಮಹಾರಾಜ ಕೀ ಜೈ ನಾಗ ಚೌಡಿ ಶ್ರೀ ಮಹಾ ಕೀ ಜೈ
ಮುಡಿಯಲಿದ್ದ
ಮಡಿಲಿ ರಕ್ಕ ಮಡಿಲಿ ಚೆನ್ನಾಗಿ ಚೆನ್ನಾಗಿ
ತಿಕ್ಕಂಡ ಅದೇ ಆ ಕಡೆಯಿಂದ ಬಂದ್ರೆ ಆಂಗಲ್ ಲೀಡ್ ಸಿಗುತ್ತಲ್ಲ ಹಂಗ ಆಂಗಲ್ ಸರಿ ಬರ್ತಲ್ಲ ಈ ಕಡೆಯಿಂದ ಅನ್ಭವತಿ ವ್ಯೋಮಶತಪತ ಆಯತನಂ ವೇದ ಆಯತನವಾನ್ ಭವತಿ ಆಪೋ ವಾ ಅಮಶತಪತ ಆಯತನಂ ಆಯತನವಾನ್ ಭವತಿ ಚಿತ್ಪತಿ ಸ್ವಾಮನ ತುಚ್ಛೇನ ಪವಿತ್ರೇಣ ವಸೋ ಸೂರ್ಯ ಬಿಟ್ಬಿಡಿದ ಬಾಯಿ ಮೂರ್ಸರಿ ಓಂ ಓರ್ಭ ಕಡಿಗೆ ಕಾಲಿಗೆಲ್ಲ ಪ್ರೋಕ್ಷ ಸಭ್ಯಂ ಪಾಣಿ ಪಾದೋಚ ಪ್ರೋಕ್ಷ ಅಂಗುಷ್ಠ ಅಂಗುಷ್ಠಿಭ್ಯಾಂ ನಾಸಿಕೆಯನ್ನು ಅಂಗುಷ್ಠ ಪರಿಷ್ಠಿಕಾಭ್ಯಾಂ ಶ್ರೋತ್ರಿವಿ ಅಂಗುಷ್ಠ ಮಧ್ಯಮಾಭ್ಯಾಂ ಮದಕೀಯ ಅಂಗುಷ್ಠೇನ ನಾಭಿ ಪಾಣಿ ಹೃದಯ ಪಂಚವಿಶ್ವೇ ಮಂತ್ರ ಪೂರೈಸುವವರಿಗೆ ಹೆಚ್ಚು ಪ್ರೋಕ್ಷ
ಲಕ್ಷ್ಮೀ ನಾರಾಯಣ ಸರೋಜ ಲಕ್ಷ್ಮೀ ನಡನಾತ ಈಗ ಇವ್ರ ದಾತ ಮನೆಯವ್ರದ ಜನನ್ಯಾಹ ಮೂಕಾಂಬಿಕಮ್ಮನಾಮ್ನ್ಯಾಹ ಕೃತಿಕಾ ನಕ್ಷತ್ರೇ ವೃಷಭರಾಶೌ ಜಾತಾಯಾಹ ತಥಾ ಚ ಲಕ್ಷ್ಮಣ ಪುತ್ರ ಆವಯೋ ದಂಪತ್ಯೋ ಕುಮಾರ್ಯಾಃ ಅಶ್ವಿನಿ ನಕ್ಷತ್ರೇ ಮೇಷ ರಾಶೋ ಜಾತಾಯಾಃ ಪೂರ್ಣಿಮಾ ನಾಮ್ನ್ಯಾಃ ತಥಾ ಚ ಪ್ರಪೌತ್ರೇ ಪೃಥ್ವೀ ನಾಮ್ನ್ಯಾಃ ಅನುರಾಧಾ ನಕ್ಷತ್ರೇ ವೃಶ್ಚಿಕ ರಾಶೋ ಜಾತಾಯಾಃ ಪ್ರಜ್ಞಾ ನಾಮ್ನ್ಯಾಃ ಹಸ್ತಾ ನಕ್ಷತ್ರೇ ಕನ್ಯಾ ರಾಶೋ ಜಾತಾಯಾಃ ಸುಭದ್ರಾ ನಾಮ್ನ್ಯಾಃ ಪೂರ್ವಾಭದ್ರಾ ನಕ್ಷತ್ರೇ ಕುಂಭರಾಶೋ ಜಾತಾಯಾಃ ವಿಶ್ವಾಮಿತ್ರ ಗೋತ್ರೋದ್ಭವರಾಜಾಃ ಶುಭ್ರಾಯಶ ಶರ್ಮಣಃ ಉಪಾ ನಕ್ಷತ್ರೇ ಸಿಂಹರಾಶೋ ಜಾತಸ್ಯ ಸುಪ್ರಿತಾ ನಾಮ್ನ್ಯಾಃ ಶತಭಿಷಾ ನಕ್ಷತ್ರೇ ಕುಂಭರಾಶೋ ಜಾತಾಯಾಃ ಸುದೀಪಶರ್ಮಣಃ ಮುರಾ ನಕ್ಷತ್ರೇ ಧನುರಾಶೋ ಜಾತಸ್ಯ ಸೀತಾರಾಮಶರ್ಮಣ ರೇವತೀ ನಕ್ಷತ್ರೇ ಮಿಥುನರಾಶೋ ಜಾತಸ್ಯ ಕಾಂತಾಯಾಃ ಶೀಲಾನಾಮ್ನ್ಯಾಃ ಆರ್ದ್ರಾ ನಕ್ಷತ್ರೇ ಮಿಥುನರಾಶೋ ಜಾತಾಯಾಃ ಅವಯೋಃ ದಂಪತ್ಯೋಃ ಕುಮಾರಸ್ಯ ಪ್ರಶಾಂತಶರ್ಮಣ ಅಶ್ಲೇಷಾ ನಕ್ಷತ್ರೇ ಕರ್ಕಾಟಕರಾಶೋ ಜಾತಾಯಾಃ ತಸ್ಯ ಕಾಂತಾಯಾಃ ವಿಜಯಲಕ್ಷ್ಮೀ ನಾಮ್ನ್ಯಾಃ ಪುನರ್ವಸು ನಕ್ಷತ್ರೇ ಸಿಂಹರಾಶೋ ಜಾತಾಯಾಃ ಅವಯೋಃ ದಂಪತ್ಯೋಃ ಕುಮಾರಸ್ಯ ಪ್ರಮೋದನಾಮಧೇಯಸ್ಯ ಮೃಗಶಿರಾ ನಕ್ಷತ್ರೇ ಮಿಥುನರಾಶೋ ಜಾತಸ್ಯ ದ್ವಿತೀಯಕುಮಾರಸ್ಯ ಶ್ರೀಕಾಂತಶರ್ಮಣಃ ಮೃಗಶಿರಾ ನಕ್ಷತ್ರೇ ಮಿಥುನರಾಶೋ ಜಾತಸ್ಯ ನಾಗರಾಜಶರ್ಮಣಃ ರೋಹಿಣಿ ನಕ್ಷತ್ರೇ ವೃಷ ಗೌತಮಗೋತ್ರೋತ್ಪನ್ನಸ್ಯ ರೋಹಿಣಿ ನಕ್ಷತ್ರೇ ವೃಷಭರಾಶೋ ಜಾತಸ್ಯ ಗಾಯತ್ರೀ ನಾಮ್ನ್ಯಃ ಜ್ಯೇಷ್ಠಾ ನಕ್ಷತ್ರೇ ವೃಶ್ಚಿಕರಾಶೋ ಜಾತಾಯಾಃ ನಿನಾದನ ನಾಮಧೇಯಸ್ಯ ಆರ್ದ್ರಾ ನಕ್ಷತ್ರೇ ಮಿಥುನರಾಶೋ ಜಾತಸ್ಯ ವಿಶ್ವಾಮಿತ್ರಗೋತ್ರ ಸಂದಸ್ಯ ಗಣಪತಿಶರ್ಮಣಃ ಉತ್ತರಃ ಉತ್ತರಶಾಢಾ ನಕ್ಷತ್ರೇ ಮಕರರಾಶೋ ಜಾತಸ್ಯ ಭಾರತೀ ನಾಮ್ನ್ಯಃ ಮೂರಾ ನಕ್ಷತ್ರೇ ಧನುರಾಶೋ ಜಾತಾಯಾಃ ಸುರೇಶ ಗೌತಮಸ್ಯ ಸುರೇಶಶರ್ಮಣಃ ಆರ್ದ್ರಾ ನಕ್ಷತ್ರೇ ಮಿಥುನರಾಶೋ ಜಾತಸ್ಯ ಕಾಂತಾಯಾಃ ಗೀತಾ ನಾಮ್ನ್ಯಃ ವಿಶಾಖಾ ನಕ್ಷತ್ರೇ ವೃಶ್ಚಿಕರಾಶೋ ಜಾತಾಯಾಃ ಕುಮಾರಸ್ಯ ದೀಪಕ ಪೂರ್ವಭದ್ರಾ ನಕ್ಷತ್ರೇ ಮೀನರಾಶೋ ಜಾತಸ್ಯ ಶ್ರೀಧರಭಟ್ಟಶರ್ಮಣಃ ರೋಹಿಣಿ ನಕ್ಷತ್ರೇ ವೃಷಭರಾಶೋ ಜಾತಸ್ಯ ಕಾಂತಾಯಾಃ ಶ್ರೀಮತೀ ನಾಮ್ನ್ಯಃ ಅನುರಾಧಾ ನಕ್ಷತ್ರೇ ವೃಶ್ಚಿಕರಾಶೋ ಆವಯೋ ದಂಪತ್ಯೋ ಕುಮಾರ್ಯಾಃ ಅಶ್ವಿನಿ ನಕ್ಷತ್ರೇ ಮೇಷ ರಾಶೋ ಜಾತಾಯಾಃ ಪೂರ್ಣಿಮಾ ನಾಮ್ನ್ಯಾಃ ತಥಾ ಚ ಪ್ರಪೌತ್ರೇ ಪೃಥ್ವೀ ನಾಮ್ನ್ಯಾಃ ಅನುರಾಧಾ ನಕ್ಷತ್ರೇ ವೃಶ್ಚಿಕರಾಶೋ ಜಾತಾಯಾಃ ಪ್ರಜ್ಞಾ ನಾಮ್ನ್ಯಃ ಹಸ್ತಾ ನಕ್ಷತ್ರೇ ಕನ್ಯಾರಾಶೋ ಜಾತಾಯಾಃ ಭದ್ರಾ ನಾಮ್ನ್ಯಃ ಪೂರ್ವಭದ್ರಾ ನಕ್ಷತ್ರೇ ಸಿಂಹರಾಶೋ ಜಾತಾಯಾಃ ವಿಶ್ವಾಮಿತ್ರಗೋತ್ರೋದ್ಭವರಾಜಾಃ ಶುಭ್ರಾಯಶ ಶರ್ಮಣಃ ಹಸ್ತಾ ನಕ್ಷತ್ರೇ ಸಿಂಹರಾಶೋ ಜಾತಸ್ಯ ಸುಪ್ರಿತಾ ನಾಮ್ನ್ಯಃ ಶತಭಿಷಾ ನಕ್ಷತ್ರೇ ಕುಂಭರಾಶೋ ಜಾತಾಯಾಃ ಸುದೀಪಶರ್ಮಣಃ ಮುರಾ ನಕ್ಷತ್ರೇ ಧನುರಾಶೋ ಜಾತಸ್ಯ ಸೀತಾರಾಮಶರ್ಮಣಃ ದೇವ್ಯ ನಕ್ಷತ್ರೇಮೇಂದ್ರರಾಶೋ ಜಾತಸ್ಯ ಕಾಂತಾಯಃ ಶೀಲಾನಾಮ್ನ್ಯಃ ಆರ್ದ್ರಾ ನಕ್ಷತ್ರೇ ಮಿಥುನರಾಶೋ ಜಾತಾಯಃ ಅವಯೋಃ ದಂಪತ್ಯೋಃ ಕುಮಾರಸ್ಯ ಪ್ರಶಾಂತಶರ್ಮಣಃ ಅಶ್ಲೇಷಾ ನಕ್ಷತ್ರೇ ಕರ್ಕಾಟಕರಾಶೋ ಜಾತಾಯಃ ತಸ್ಯ ಕಾಂತಾಯಃ ವಿಜಯಲಕ್ಷ್ಮೀ ನಾಮ್ನ್ಯಃ ಪುನರ್ವಸು ನಕ್ಷತ್ರೇ ಸಿಂಹರಾಶೋ ಜಾತಾಯಃ ಅವಯೋಃ ದಂಪತ್ಯೋಃ ಕುಮಾರಸ್ಯ ಪ್ರಮೋದನಾಮಧೇಯಸ್ಯ ಮೃಗಶಿರಾ ನಕ್ಷತ್ರೇ ಮಿಥುನರಾಶೋ ಜಾತಸ್ಯ
ದ್ವಿತೀಯ ಶ್ರೀಕಾಂತ ಶರ್ಮಣ ಮೃಗಶ್ರಾಕ್ಷತ್ರಶೋಜಾತಸ್ಯಾಗರಾಜಶರ್ವಣ ರೋಹಿಣಿ ನಕ್ಷತ್ರ ವೃಕ್ಷಗೌತಮಗೌತಮಸ್ಯ ರೋಹಿಣಿ ನಕ್ಷತ್ರ ವೃಕ್ಷಘಟಾಶೋಜಾತಸ್ಯ ಗಾಯತ್ರೀ ನಾಮ್ಯಾ ಜ್ಯೇಷ್ಠಾ ನಕ್ಷತ್ರ ವೃಕ್ಷಾಶೋಜಾತ ಪೂರ್ವಭಾದ್ರಕ್ಷತ್ರೇ ಮೀನರಾಶೋ ಜಾತಸ್ಯ ಶ್ರೀಧರಭಟ್ಟಶರ್ಮಣ ರೋಹಿಣಿ ನಕ್ಷತ್ರೇ ವೃಷಭರಾಶೋ ಜಾತಸ್ಯ ಕಾಂತಾಯಃ ಹರ್ಷಿತ್ ಶರ್ಮಣ ಪುನರ್ಪುನಕ್ಷತ್ರೇ ಕರ್ಕಾಟಕರಾಶೋ ಜಾತಸ್ಯ ಕುಮಾರ್ಯಾ ಅರ್ಚನಾ ನಾಮ್ಯಃ ಕೃಷ್ಣಾನಕ್ಷತ್ರೇ ವೃಷಭರಾಶೋ ಜಾತಾಯಃ ಶಾಖಮಕ್ಷತ್ರ ಕಮಲಾನಕ್ಷತ್ರ ಮೇಷರಾಜೋ ಜನ್ಮಾನುಜನ್ಮಜನ್ಮವಶಾತ್ ಗಂಡಾತಿಗಂಡಾದಿ ದುಷ್ಟಯೋಗವಶಾತ್ ದ್ವಾದಶಾಷ್ಟಮ ರಾಶಿವಶಾತ್ ಗ್ರಹಣ ಉತ್ಪಾದಾದಿ ದುಷ್ಟಬಾಧ ಜನಿತ ಸರ್ವದೋಷ ನಿವೃತ್ತ್ಯರ್ಥಂ ದಿವ್ಯ ಭೌಮಾಂತರಿಕ್ಷ ವಿವಿಧ ಉತ್ಪಾತ ದುಃಸ್ವಪ್ನ ದುಃಸ್ವಪ್ನ ಅದ್ಭುತ ದರ್ಶನಾದಿ ವಿವಿಧ ಉತ್ಪಾತಾದಿ ಸೂಚಿತ ಸರ್ವಾರಿಷ್ಟ ನಿವಾರಣಾರ್ಥಂ ಸರ್ವೇಷಾಂ ಜನ್ಮ ನಕ್ಷತ್ರ ನಾಮ ನಕ್ಷತ್ರ ವಶಾತ್ ಗೋಚರವಶಾತ್ ಅಂಶಗ್ರಹವಶಾತ್ ಭಾವಗ್ರಹವಶಾತ್ ಉಪಗ್ರಹವಶಾತ್ ದೃಷ್ಟಿವಶಾತ್ ಜನ್ಮಲಗ್ನ ವಶಾತ್ ಷಡ್ವರ್ಗ ಸಪ್ತಕವರ್ಗವಶಾತ್ ಶತ್ರುಕ್ಷೇತ್ರ ನೀಚರಾಶ್ಯಂಶಕವಶಾತ್ ಪಾಪಗ್ರಹ ವಶಾತ್ ಚಂದ್ರ ಕರ್ಮಾವಸ್ಥಾವೇಲಾವಶಾತ್ ಜನ್ಮಕರ್ಮ ಸಾಮುದ್ರಿಕ ಸಾಮುದಾಯಿಕ ಸರ್ವತೋಭದ್ರವಶಾತ್ ನವಾಂಶ ದ್ವಾದಶಾಂಶ ವಿಂಶಾಂಶವಶಾತ್ ಸಂವತ್ಸರ ಅಯನು ಋತು ಮಾಸ ಪಕ್ಷ ತಿಥಿ ಪಕ್ಷ ತಿಥಿ ವಾರ ನಕ್ಷತ್ರ ಯೋಗಕರ್ಣಾದಿ ವಶಾತ್ ಯೇ ಯೇ ಗ್ರಹ ಅರಿಷ್ಟಸ್ಥಾನಗತಃ ತೇಷಾಂ ಗ್ರಹಣಾಂ ಶುಭ ಏಕಾದಶ ಸ್ಥಾನಕಲಾಭಾಪ್ತ್ಯರ್ಥಂ ಸರ್ವೇಷಾಂ ಆಧ್ಯಾತ್ಮಿಕ ಆದಿಭೌತಿಕ ಆದಿದೈವಿಕ ತಾಪತ್ರಯ ಸಂಭೂತ ಸಂಭವಿಷ್ಯಮಾಣ ವಿವಿಧ ರೋಗ ತಜ್ಜನ್ಯ ಅಪಮೃತ್ಯು ಉಗ್ರಮೃತ್ಯು ಧ್ರುವಮೃತ್ಯು ಅಕಾಲ ಮೃತ್ಯು ಮಹಾಮೃತ್ಯು ದೋಷ ಪರಿಹಾರಾರ್ಥಂ ಆದಿಭೌತಿಕ ಸಂಭೂತ ವರ್ತಮಾನ ದೇಹಸ್ಥಿತ ಶೀತಜ್ವರ ಕಫಜ್ವರ ಪಿತ್ತಜ್ವರ ಸಂತತಜ್ವರ ಬಾಧ ಪರಿಹಾರಾರ್ಥಂ ಅಕ್ಷಿರೋಗ ಕುಕ್ಷಿರೋಗ ಶಿರೋರೋಗ ಮಂದಾಗ್ನಿ ಹೃಚ್ಛೋಲ ಅತಿಸಾರ ಅಜೀರ್ಣ ಅರುಚಿ ಅಪಸ್ಮಾರಾದಿ ಸರ್ವರೋಗ ನಿವೃತ್ತ್ಯರ್ಥಂ ರಾಜಭಯ ಚೋರಭಯ ಶತ್ರುಭಯ ವ್ಯಾಘ್ರಾದಿ ದುಷ್ಟಪ್ರಾಣಿ ಭಯಪರಿಹಾರಾರ್ಥಂ ಸಮಸ್ತ ಭೂತ ಪ್ರೇತ ಯಕ್ಷ ಯಮದೂತಿ ಶಾಕಿನಿ ಡಾಕಿನಿ ವೈಶಾಚ ಬಾಧ ನಿವೃತ್ತ್ಯರ್ಥಂ ಅಸ್ಮಾಕಂ ಹೇಳ್ಕೊಳ್ಳಿ ಗೃಹೇ ಗೋಷ್ಠೇಷು ಕ್ಷೇತ್ರಾದಿಷು ಸಮಸ್ತ ಘೋರೋಪಶಮನಾರ್ಥಂ ಪರಕೃತ್ಯ ಅಭಿಚಾರ ನಿಶೇಷ ನಿವೃತ್ತ್ಯರ್ಥಂ ಸಮಸ್ತ ಸಮಸ್ತ ಸನ್ಮಂಗಲಾವಾಪ್ತ್ಯರ್ಥಂ ಉದ್ಯಮೇ ಸರ್ವಾತಂಕ ನಿವೃತ್ತಿದ್ವಾರಾ ಸೋದ್ಯೋಗ ಪ್ರಾಪ್ತ್ಯರ್ಥಂ ಉದ್ಯೋಗ ವಿಷಯೇ ಪರಮೋಚ್ಚ ಸ್ಥಾನ ಪ್ರಾಪ್ತ್ಯರ್ಥಂ ಅಲಕ್ಷ್ಮೀ ನಿವಾರಣದ್ವಾರಾ ಮಹಾಲಕ್ಷ್ಮ್ಯಾಃ ಸ್ಥೈರ್ಯತಾ ಸಿದ್ಧ್ಯರ್ಥಂ ಇತೋಪಿ ಮಹದೇಶ್ವರ ಪ್ರಾಪ್ತ್ಯರ್ಥಂ ಆದಿತ್ಯಾದೀನಾಂ ನವಾನಾಂ ಗ್ರಹಾಣಾಂ ಶುಭ ಏಕಾದಶ ಸ್ಥಾನ ಫಲಾವಾಪ್ತ್ಯರ್ಥಂ ವೇದೋಕ್ತ ಆಯುರಭಿವೃದ್ಧ್ಯರ್ಥಂ
ಶ್ರದ್ಧಾ ಮೇಧ ಯಶಃ ಪ್ರಜ್ಞಾ ವಿದ್ಯಾ ಬುದ್ಧಿ ಶ್ರೀಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ಇತ್ಯೇಕಾದಶ ದೈವೀ ಕಾಮನಾ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯ ವ್ಯಾಧಿ ವಿಮೋಚನ ಪೂರ್ವಕ ಶ್ರೀಕಾಮ ಶಾಂತಿ ಕಾಮ. ಆಯುಷ್ಯ ಕಾಮ ಆರೋಗ್ಯ ಕಾಮಾದಿ ಚಿಂತಿತ ಮನೋರಥಾವಾಪ್ತ್ಯರ್ಥಂ ಮಮ ಸುಕುಟುಂಬಸ್ಯ ಪುತ್ರ ಪೌತ್ರಾರ್ಜನ ವಚ್ಛಿನ್ನ ಸಂತತಿ ವೃದ್ಧಿ ಶಿರಲಕ್ಷ್ಮೀ ಪ್ರಾಪ್ತಿ ವಿದ್ಯಾ ವಿಜಯ ವಿವಿಧ ಶ್ರೇಯ ಸಂಪದಾಯಿ ಸದಭೀಷ್ಟ ಚತುರ್ವಿಧ ಪ್ರಾರ್ಥಿಸ್ಯರ್ಥಂ ಶ್ರೀಮದ್ದೇವ ದೇವತಾಯಾಃ ದೇವತಾ ಸಾರ್ವಭೌಮಾಯಾಃ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ್ಯಾಃ ವೇದಾಂತ ವಿದ್ಯಾಯಾಃ ಪುರಾಣ ಪುರುಷಶಕ್ತಿ ಆತ್ಮಿಕಾಯಾಃ ಶ್ರೀ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಸ್ವರೂಪಿಣಿ ಶ್ರೀ ಚಂಡಿಕಾ ದುರ್ಗಾ ಶ್ರೀ ಪ್ರೀತ್ಯರ್ಥಂ ಶ್ರೀ ನಾಗಜೋಡಿ ಮಂತ್ರಮೂರ್ತಿ ಭವನ್ನಾಥ ಸಂಸಾರಾಶೋಘನಾಶ ಚಂಡಿಲೇ ಯಥಾಚತುರ್ಮುಖ ಬ್ರಹ್ಮ ಸ್ವರ್ಗೇ ಲೋಕೇ ಪಿತಾಮಹ ತಥಾ ಯಾಗೇಸ್ಮಿನ್ ಬ್ರಹ್ಮ ಭವತಿ ಜೋತ್ತಮ ಬ್ರಹ್ಮಾಂಡಂ ತ್ವಾಮಹಂ ವೃಣೇ. ಚಕ್ರಾಧೀನಾ ಯಥಾ ಸ್ವರ್ಗೇ ದೀಸಾ ಮೂರ್ತಿ ಬಾಲಕಾಃ ಭವೇಯಂ ಮೂರ್ತಿ ಪ್ರಾಯೋಯಂ ಮಮ ಯಾಗೇ ಚಂಡೀ ಹವನ ಕರ್ಮಣಿ ಸದಸ್ಯಂ ತ್ವಾಮಹಂ ವೃಣೇ ಜಾಪಕ ಘೋಷಕಾಶ್ಚೈವಾಗಶ್ಯಪಾದ್ಯಾಮಹಾಶಯಃ ದುರ್ಗಾಸೂತ ಪಾರಾಯಣ ಕರ್ಮಣಿ ಆಚಾರ್ಯಂ ತ್ವಾಮಹಂ ವೃಣೇ. ಅನುಗ್ರಹ ಪರವಾಗಿ ಅಸ್ಮಿನ್ ಅಂದ್ರೆ ಋತ್ಯುಗಿರ ಪರವಾಗಿ ಎಲ್ಲ ಹೇಳ್ತಾ ಅಸ್ಮಿನ್ ಕರ್ಮಣಿ ಗುರು ಮಖಾಮಯ ಅಂದ್ರೆ ಈ ಒಂದು ಕರ್ಮಗಳು ಒಂದು ಪೂಜಾ ವಿಧಾನಗಳು ಹವನ ವಿಧಾನಗಳು ಅನುಷ್ಠಾನಗಳು ಬಹಳಷ್ಟು ವಿಸ್ತಾರವಾಗಿ ವಿಶೇಷವಾಗಿ ಗೌಪ್ಯವಾಗಿರ್ತಕ್ಕಂಥದ್ದು ಬಹಳ ಗೂಢವಾಗಿರ್ತಕ್ಕಂಥದ್ದು ಇದನ್ನು ನಾವು ತಿಳಿದು ಮಾಡುತ್ತೇವೆ ಹೇಳ್ತಕ್ಕಂಥದ್ದು ಅಜ್ಞಾನದ ಮಾತು ಅಂದರೆ ಗುರುಮುಖಾಮಯ ಗುರುಗಳ ಪ್ರೇರಣೆಯಂತೆ ಗುರುಗಳ ಉಪದೇಶ ಏನಿತ್ತು ಆ ರೀತಿಯಾಗಿ ನಾವು ಈ ಕರ್ಮಾಂಗವನ್ನು ನಿಮ್ಮ ಪರವಾಗಿ ನಾವು ಮಾಡುತ್ತೇವೆ. ಅಸ್ಮಿನ್ ಕರ್ಮಣಿಗೆ ಇವತ್ತು ಉತಾಗುರುಹಾಯ ಸಾವಧಾನ ಕುರುವಂತು ಸ್ವಂ ಸ್ವಂ ಕರ್ಮ ಯಥೋದಿತಂ ಅಂದರೆ ಯಾವುದು ವಿಹಿತವಾಗಿದೆ ಅಂತಕ್ಕಂಥದ್ದನ್ನು ಯೋಚಿಸಿ ಗುರುಪ್ರೇರಣೆಯಿಂದ ಕರ್ಮಾಂಗವು ಮಾಡ್ತೇವೆ ಅಂತ ಹಾಗೆಯೇ ಹೇಳಿದ ಆ ಕ್ಷಣದಿಂದ ಈ ಒಂದು ಕರ್ಮದ ಪ್ರತಿಯಾದ ವಾಚನ ಆಯಿತು ಅಂತಲ್ಲ, ಕರ್ಮವನ್ನು ಅರಿತು ಮಾಡಬೇಕು ಹೇಳ್ತಕ್ಕಂಥದ್ದು ಬೋಧಾಯನ ಹೇಳಿದು ರಾಬೋಧಾಯನ ಒಂದು ಹವನವನ್ನು ಮಾಡಬೇಕಿದ್ರೆ ಯಾವ ರೀತಿ ಮಾಡಬೇಕು, ಅದರ ಸಲಕರಣೆಗಳೇನು, ಯಾವ ರೀತಿಯಾದ ಒಂದು ದರ್ವಿಯನ್ನು ಹಿಡಿಬೇಕು, ಸೃವಿಯನ್ನು ಯಾವ ರೀತಿ ಹಿಡಿಬೇಕು, ಉದ್ಧನ್ಯಮಾನಂ ಯಾವ ರೀತಿ ಹುಲಿಯನ್ನು ಹಿಡಿಬೇಕು ಎಲ್ಲವನ್ನೂ ಸಹ ಬೋಧಾಯನಾಚಾರ್ಯರು ನಮ್ಮ ವೃಕ್ಷ ಸೂತ್ರದಲ್ಲಿ ಹೇಳಿದ್ದಾರೆ. ಹಾಗಾಗಿ ದೀಪ್ತ ಬಹ್ವಂಗಾರಮಯಂ ನಿರ್ಧೂಮಂ ಸ್ಥಾಪಯೇದ್ ಬುಧಃ ಅಂದರೆ ಒಳ್ಳೆಯ ಕೆಂಡವನ್ನು ತಂದು ಸ್ಥಾಪನೆ ಮಾಡಬೇಕು, ನಿರ್ಧೂಮ ಧೂಮವಾಗಿ ಏಳಬಾರದು ಅಂಥ ಒಂದು ಮೇಲೆ ಇಂಥದ್ದು ಬಹಳ ವಿಷಯಗಳನ್ನು ಬೋಧಾಯನಾಚಾರ್ಯ ಹೇಳಿದ್ದ. ಹಾಗಾಗಿ ಮಂತ್ರಾರ್ಥಗತ ನೇತ್ರಾಸ್ತು ಅಕ್ಷಯಂ ತದ್ಧತೆಯನ್ನದು ಯಾವುದೇ ಪೂಜೆ ಹವನಗಳನ್ನು ಮಾಡಬೇಕಿದ್ರೆ ಅದರ ಅರ್ಥವನ್ನು ತಿಳಿದಿರಬೇಕು, ಮಾಡಿದಾಗ ಅಕ್ಷಯಂ ತದ್ಧತೆಯೇನದು ಅಂದರೆ ಆ ಮಾಡಿದಂಥ ಕರ್ಮ ಅಕ್ಷಯವಾಗ್ತದೆ, ಬಹಳ ಪುಣ್ಯವನ್ನು ಫಲವನ್ನು ಕೊಡ್ತದೆ ಹೇಳ್ತಕ್ಕಂಥದ್ದು. ತಥಾ ಹಬೋಧಾಯನಃ
ಮಾಡಿದಂತಹ ಹವನದಲ್ಲಿ ಯಾವ ಋತ್ವಿಜನ ಆಜ್ಯಹೀನಂ ಕುಲಂ ಹಂತಿ ಅಗ್ನಿಹೀನ ಮನಾವೃಷ್ಟಿ ಹೋಗ ಮಾಡ್ತಕ್ಕಂತಹ ಇದರಲ್ಲಿ ಅಗ್ನಿ ಭೂನಿಹೀನವಾಗಬಾರ್ದು. ಆ ಸ್ವಾಹ ಅಂದಾಗ ಆ ತನ್ನ ನಾಲಿಗೆಯಿಂದ ಆಹುತಿಯನ್ನು ಸ್ವೀಕರಿಸಬೇಕು ಅಂತ ಅಗ್ನಿಹೀನ ಅದನ್ನು ಹಾಗೆ ಅಲ್ಲದೇ ಇದ್ರೆ ಮತ್ತೊಂದು ಫಲ ಆಗ್ತು ಅಂತ. ಮಂತ್ರಹೀನಂತು ಋತ್ವಿಜ ಮಂತ್ರವನ್ನು ಸ್ಫುಟವಾಗಿ ಸ್ಪಷ್ಟವಾಗಿ ಅದನ್ನು ಉಚ್ಚಾರ ಹೃತ ಪ್ರಣವೇನ ಸ್ವಾಹ ಸ್ವಾಹ ಅಂತೇನೈವ ಹೋತವ್ಯಂ ಸುರಿತಾಂತೆ ತಥೈವ ಚ ಸ್ವಾಹಣದಲ್ಲೇ ಭವಿಷ್ಯನ್ನು ಕೊಡಬೇಕು ಅಂತ. ಹೀಗೆ ಬಹಳಷ್ಟು ವಿಷಯಗಳಿದ್ದವು. ಹಾಗಾಗಿ ಅದನ್ನೆಲ್ಲ ಅರಿತಂಥ ಋತ್ವಿಜರು ಯಥಾ ಯೋಗ್ಯವಾಗಿ ಅಂದರೆ ಭಗವದರ್ಪಣೆ ಭಾವದಿಂದ ಈ ಬ್ರಹ್ಮಾರ್ಪಣವಾಗಲಿ ಹೇಳ್ತಕ್ಕಂಥ ಉದ್ದೇಶದಿಂದ ನಿಮ್ಮ ಕರ್ಮವನ್ನು ಅಂದರೆ ಗ್ರಾಮಕವಾದ ಚಂದಿ ಹವನವನ್ನು ಸಂಪೂರ್ಣವಾಗಿ ಮಾಡಿಕೊಡ್ತಾರೆ. ಆ ಭರವಸೆ ಗುರು ನಮಗೆ ಅನುಭವಿಸ್ತಾನೆ ಹೇಳ್ತಕ್ಕಂಥ ವಾಕ್ಯ ನಾನು ಗುರು ಜನ ಬಿಂಬನ್ ಪ್ರಾದಕ್ಷಿಣ್ಯಾದ್ರಯೋಭಿರ್ನಿಧನಯಂತೆ ಶೋಭಯಿತ್ವಾ ಕ್ರಮೇಣ ಕರ್ತೃ ಸಂದರ್ಶಯೇತ್ ತಾನ್ ಗ್ರಹಗಣಯಿತಾ ದ್ರಷ್ಟಮಾತ್ರೇಣ ಸರ್ವೇ ವಿಷ್ಣಾನಶ್ಯಂತಿ ಭಾನುರ್ಭಾರ್ಗವ ಸೋಮಾರಾಹುಭಾನುರ್ಜೇತವಃ ಗುರು ಸೌಮ್ಯಾಚಮುದ್ಯಾದಿಕ್ಷಣ ದೇವಾರಾಧನಮಂಡಲಂ ಶ್ರವಣಾಭದ್ರಕಂ ತತ್ಪದ್ದರ್ಶನಮಾತ್ರಶುಭಫಲಂ ಪಂಚಭೂತಾಧಿಪಂ ಶಂಕರಾಖ್ಯಾಯ ಪರಮೇಶ್ವರ ಸ್ವರೂಪಿಣೇ ಶೃಣ್ವತ ಸ್ಥಾಪನಾರ್ಥಾಯ ಭಾರತೀ ಪದಯೋಗಿನೇ. ನಾವು ಗ್ರಹಮಖ ಅಂದರೆ ಗ್ರಹದ ಜೊತೆಗೆ ಚಂಡಿ ಹವನವನ್ನು ಮಾಡ್ತೇವೆ. ಈ ಒಂದು ಸಂದರ್ಭದಲ್ಲಿ ಮಂಡಲವನ್ನು ರಚನೆಯಾಗಿದೆ. ಮಂಡಲವನ್ನು ದರ್ಶನ ಮಾಡೋದ್ರಿಂದ ದರ್ಶನಾಥ ಸ್ವಾಮಿ ಅಮೃತ ಅಲ್ಲೇ ಅಲ್ಲೇ ಅಮೃತ
అట్లు మన మూలమంత్రేణ వీక్ష్య ఓం ఫట జలబిందున అంజలు పుష్పాఖదానకు హేత్వా ఓం బ్రహ్మ అగ్నిమృత్య సుహృదయ గతాగ్నిం సుషుమ్నా నారీవాక్యేన గతాం విభావ్య అగ్నిం అగ్నిచైతన్యం అమృతీకృత్యామృతీకృత్యాం ఫట అష్టమంత్రేణ సౌరక్ష్యాగుణ్యాం కవచమంత్రేణ అవగుణ్యాం ఉద్ధృత్య కుండస్యోపరి శ్రీర్ధ్రామయ్యానుభ్యామవరిం గత్వా సర్వకర్మాణి సాధయ స్వాహా హస్తాభ్యాం ఓం పూర్వోత్సవ్యాయ నమ కామాయ సమృధే త్వా పురోదధే అమృతత్వాయ జీవసే ఆకూతిమస్యావసే కామమస్య సమృద్ధ్యై ఇంద్రస్య యుంజతే ధియః ఆకూతిం దేవీ మనసః పురోదధే యజ్ఞస్య మాతా సుహవామే అస్తు యదిచ్ఛామి మనసా సకామః నిష్టం ప్రదిశాన సర్వాణే అంతఃమాన ప్రత్యంగిష్టది విశ్వతోముఖ
ओम
नीलाश्वतिमास्यपादशकां सेवे महाकालिकां ध्यानमस्तु सविते हरौ नमः हन्तुं मधुं कैटलम् ॐ ॐ ॐ हुं सुखप्रदं च वक्त्रे दशभुजे दशशमलाञ्जनप्रदे हिंसल्लोचनमालिनी स्फुरद्गुणनमुद्रे भीमरूपे स्वरूपे महातापसे योगनिद्रे हरे प्रबोधकारिणी महामुखकैटभनाशिनी चराचरवशीकरिणी महामोहपटल विध्वंसिनीख्यप्रदे भगवति नमः स्वाहा ಓಂ ನಮಃ ಚಂಡಿಕಾಯೈ ಓಂ ಶಿವಾಯ ಸ್ವಾಹಾ ಓಂ ಚಿದಾಭ್ಯಾಮಿ ಲೋಕದಾಭ್ಯಾಮಿ ಸ್ವಾಹಾ ಓಂ ಆಂಜನೇಯ ಕೋರಿ ಸರ್ವೇನ ಪ್ರಿಪ್ತಾ ಸ್ವಾಹಾ ಓಂ ಶಿವಾಯ ಸ್ವಾಹಾ ಓಂ ತದೇ ಚಿತ್ವಾ ಭಗವತಾ ಶಂಕರ ಶಂಕರಾಭಾನ್ ಕೃತ್ವಾ ನಿಗ್ರಹ ವೈಚಿನ್ನೇ ಜಗನೇ ಶಿರಸೀತಯೋ ಸ್ವಾಹಾ ಸ್ವಾಹಾ ಶಾಕಂಬರಿ ಶಕ್ತಿ ದುರ್ಗಾ ಬೀಜಂ ವಾಯುಸ್ತತ್ವಂ ಯಜುರ್ವೇದ ಸ್ವರೂಪಂ ಮಹಾಲಕ್ಷ್ಮೀಂ ಅರ್ಥಾರ್ಥೇ ಹವನೇ ವಿನಿಯೋಗಃ ಓಂ ಅಕ್ಷತ್ರಕ್ಪರಶೋಕದೇಶಪುರುಷಂ ಪದ್ಮಂದರಂ ಕುಂಡಿಕಾಂ ದಂಡಂ ಶಕ್ತಿಮತಿಂ ಚ ಚರಮಜಲಜಂ ಘಂಟಾಸುರಾಭಾಜನಂ ಶೂಲಂ ವಾಶುರಸುರಸ್ನೇ ಚತುರ್ಥೇ ಮಸ್ತೇ ಪ್ರವಾಲಪ್ರಭಾಂ ಸೇವೇ ಚೈರ್ಮವರ್ತಿನೀ ಮಿಹಾಮಹಾಕೃಷ್ಣೀಂ ಸರೋಜಸುಧಾಂ ಓಂ ಓಂ ಶ್ರೀಂ ಶ್ರೀಂ ಅಷ್ಟಾದಶವಕ್ತ್ರೇ ಅಷ್ಟಾದಶಪಾದಾಂಜನ ಪ್ರಭೇ ಚತುಃಪಂಚಾಶಲ್ಲೋಚನೇ ಸ್ವರದ್ವದನ ಸಂಸ್ಕೃತೇ ಭೀಮರೂಪೇ ಮಹಾರಾಜಸೇ ಮಹಾಲಕ್ಷ್ಮೀ ಮಹಾಸೇನಾ ಮಹಿಷಾಸುರನಾಶಿನೀ ದೇವೀ ಸಮಸ್ತ ಚರಾಚರ ವಶೀಕರಣೀ ಮಹಾಮೋಹಪಟಲ ವಿಧ್ವಂಸಿನೀ ಸರ್ವಸಮುಚ್ಚಪ್ರದೇ ಭಗವತಿ ನಮಃ ಸ್ವಾಹಾ ಮಹಾಲಕ್ಷ್ಮ್ಯಾ ಇದನ್ನ ನಮಃ ಮತಾಂಬಿಕಾಂ ಸ್ವಾಹಾ ಓಂ ತದೇವೀಂಶರ ವರ್ಷೇಣ ಅಪವರ್ಷ ಸಮರೇ ಸ್ವಾಹಾ ಸ್ವಾಹಾ
Om Devaya Swaha 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 Om Devaya Sw
ಇದು ಮೇಲ್ ಕಟ್ಕೊಂಡು ಎಷ್ಟು ಹರಿಯಮ್ನೆ ಬೃಹಸ್ಪತಿ ಇಂದ್ರಾಯ ವಾಚೆ ಸರಸ್ವತಿ ಸವಿತ್ರೆ ಸೋಮಾಯಾಚೆ ವಿಷ್ಣುವೆ ಅಗ್ನೇ ಆದಿತ್ಯಾಯ ಸಮುದ್ರಕಂ ಜಲಧಾರಮಿತ್ಯಂ ಸ್ಯಾ
Mangala Durgyani, Samarpayani. Om Kala Maya, 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 Om K
ಋತದೀಪಂ ದರ್ಶಯಾಮಿ ಭಾರತ
ಒಂದು ಪ್ರದಕ್ಷಿಣ ಇಲ್ಲಿ ಮಾಡಿ, ಬಾಕಿ ಎರಡು ಪ್ರದಕ್ಷಿಣ ಅಲ್ಲಿ ಮಾಡಿ ಹಾಕ್ತೀವಿ. ಪರಮೇಶ್ವರಾಯ ನಮಸ್ತೆ, ಮಾನವಾನಂದಕೇಶವಾಯ ನೋಡಿ ಎಲ್ಲರೂ ಕೂಡ ಇಲ್ಲ ಅಕ್ಕೋ ಎಕ್ಕೋದಿಲ್ಲ. ಸೈಕಲ್ ನೋವು ಜನ ಬಿಡ್ರೆ ವಿಷಯ ಕುಡಿದ ಹೇಳಿ ಅದನ್ನ ಹೇಳಿ ಸುಮ್ಮನೆ ಜೋಡಿ ಕೂತ್ಕೊಳ್ಳಿ. ಅವರ ಕುಟುಂಬದವರು ಹಾಗೂ ಮೋಟ್ಕ ನಾರಾಯಣ ಭಟ್ರು, ಅವರ ಮಗ ಪರಮ ಭಟ್ರು, ಅವರ ಕುಟುಂಬದವರು ಎಲ್ಲರೂ ಸೇರಿ ಈ ಒಂದು ಕುಟುಂಬದಲ್ಲಿ ಧಾರ್ಮಿಕ ಕಾರ್ಯಕ್ರಮ ನಡೆಸಬೇಕು ಅಂತ ಯೋಚನೆ ಮಾಡಿ ಎಲ್ಲರೂ ಒಂದು ಸಂಕಲ್ಪ ಮಾಡಿ ಅದರ ಪ್ರಕಾರವಾಗಿ ಈಗ 4 ದಿನದಿಂದ ಸರ್ಪ ಸಂಸ್ಕಾರ, ನಾಗಚೌಡಿ ಪ್ರತಿಷ್ಠೆ ಮತ್ತು ನಾಗಪ್ರತಿಷ್ಠೆ ಹಾಗೂ ಇವತ್ತು ಚಂಡಿ ಹವನವನ್ನು ಶ್ರೀಯುತ ವೇದಮೂರ್ತಿ ಗೆಂಟಿಕೆಮ್ಮನೆ ಲಕ್ಷ್ಮಣ ಭಟ್ರ ನಿರ್ದೇಶನದಲ್ಲಿ ನಾವು ಇವತ್ತು ಮಾಡಿ ಇಲ್ಲಿವರಿಗೆ ಬಂದಿದ್ದೇವೆ. ಈ ಒಂದು ಕಾರ್ಯಕ್ರಮ ನಮಗೆ ಮತ್ತು ನಮ್ಮ ಕುಟುಂಬದವರಿಗೆ, ಎರಡೂ ಕುಟುಂಬದವರಿಗೆ ಹಾಗೂ ಊರಿನ ಎಲ್ಲರಿಗೂ ಕೂಡ ಒಂದು ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಯನ್ನು ಕೊಡಲಿ ಅದಾಗಿ ಪ್ರಾರ್ಥನೆ ಮಾಡಿಕೊಂಡು ಸಂಕಲ್ಪ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ಇಲ್ಲಿವರಿಗೆ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಾವು 4 ದಿನದಿಂದ ಕೂಡ ಎಲ್ಲರೂ ಸೇರಿ ಮಾಡಿದ್ದೀವಿ. ಎಲ್ಲರೂ ಕೂಡ ತಮ್ಮ ಧನುಮನ ಸಹಾಯದಿಂದ ಮಾಡಿದ್ದೀವಿ ಹಾಗೂ ಈ ಒಂದು 4 ದಿನವೂ ಕೂಡ ವಿಶೇಷವಾಗಿ ವೈದಿಕರು ತಮ್ಮ ನಾವು ಏನು ಹೇಳಬೇಕು ಗೊತ್ತಾಗೋದಿಲ್ಲ, ಅದಕ್ಕೆ ತಮ್ಮ ನಿದ್ದೆ ಹಸಿವು ಬಾಯಾರಿಕೆ ಅಥವಾ ತಮ್ಮ ಸಂಪೂರ್ಣ ಪರಿಶ್ರಮವನ್ನು ಹಾಕಿ ನಮಗೆ ಈ ರೀತಿ ಮಾಡಿಸಿ ಬಹುಶಃ ಎಲ್ಲರಿಗೂ ಕೂಡ ಮನಸ್ಸಂತೋಷವಾಗಿ ಮಾಡಿಕೊಟ್ಟಿದ್ದಾರೆ. ನಮ್ಮ ಈ ಒಂದು ಸೇವೆಯಲ್ಲಿ ನಮ್ಮ ಒಂದು ನಡವಳಿಕೆಯಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ಅದು ಯಾವುದೂ ಮನಸ್ಸಲ್ಲಿ ಇಟ್ಕೊಳ್ಳದೆ ಅದನ್ನು ಸಂಪೂರ್ಣವಾಗಿ ನಿಮ್ಮ ಶಿಷ್ಯಂದರು ಮಾಡಿದ್ದಾರೆ ಅಂತ ತಿಳ್ಕೊಂಡು ನಮಗೆ ಸಂಪೂರ್ಣವಾಗಿ ಆಶೀರ್ವದಿಸಬೇಕು ಅಂತ ಕೇಳ್ಕೊಳ್ತೀವಿ. ಹಾಗೂ ನೀವು ಮಾಡಿದಂತಹ ಪರಿಶ್ರಮಕ್ಕೆ ನಾವು ಬೆಲೆಯನ್ನು ಕಟ್ಟಲಿಕ್ಕೆ ಆಗೋದಿಲ್ಲ. ಆದರೂ ನಮ್ಮ ಒಂದು ಕಿಂಚಿತ್ ತುಳಸಿ ದಳದ ರೀತಿಯಲ್ಲಿ ನಿಮ್ಮ ಒಂದು ಮರ್ಯಾದೆಯನ್ನು ನಾವು ಮಾಡಿದ್ದೀವಿ. ಅದಕ್ಕೆ ತಾವು ಮನಸ್ಸು ಸಂತೋಷ ಪಡಿಸ್ಕೊಂಡು ನಮ್ಮ ಈ ಎರಡೂ ಕುಟುಂಬಗಳಿಗೆ ಆಶೀರ್ವದಿಸಬೇಕು, ಸುಖ ಸಮೃದ್ಧಿ ನೆಲೆಸುವಂತ ನಮಗೆ ಕಣಿಸ್ಬೇಕು ಅಂತ ಭಗವದ್ಗೀತೆಯಲ್ಲಿ ಹೇಳ್ಕೊಳ್ತಾ ಹಾಗೂ ತಮ್ಮಲ್ಲೂ ಕೂಡ ಪ್ರಾರ್ಥನೆಯನ್ನು ಮಾಡ್ಕೊಡ್ತೀವಿ. ಲಕ್ಷ್ಮೀ
ಸ್ಮರಣೆ ಕೊಟ್ಟಿದ್ದಾರೆ. ಪೂರ್ತಿ ಆ ಸ್ಫೂರ್ತಿಯ ಹಿನ್ನೆಲೆಯಲ್ಲಿ ಕರ್ಮಾನಿ ನೆಲೆಸಿದ್ದೇವೆ. ನಾವು ಎಲ್ಲರೂ ಸಹ ಆ ಗುರು ಪ್ರೇರಣೆಯ ಕರ್ಮಕ್ಕೆ ಕರ್ಮ